ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಬೇಸಿಕಲಿ ಏಳನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಗಳನ್ನು ನಿವೃತ್ತ ಸರ್ಕಾರಿ ನೌಕರರಿಗೂ ಪರಿಷ್ಕರಣೆಯ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟನ್ನು ಇಲ್ಲಿ ಸರ್ಕಾರ ಹಂಚಿಕೊಂಡಿರುವಂಥದ್ದು ತುಂಬಾ ಉಪಯುಕ್ತವಾಗಿರುವಂಥ ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇರಲಿದೆ ಏನಕ್ಕಂದರೆ ಏಳನೇ ವೇತನ ಆಯೋಗದ ಕರೆಂಟ್ ಆದೇಶದ ಪ್ರಕಾರ ಯಾವ ರೀತಿಯಾದಂತಹ ಪಿಂಚಣಿಯಲ್ಲಿ ಹೆಚ್ಚಳ ಆಗಲಿದೆ ಕುಟುಂಬ ಪಿಂಚಣಿಯಲ್ಲಿ ಯಾವ ರೀತಿಯಾದಂಥ ಹೆಚ್ಚಳ ಆಗಲಿದೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರ ಕನಿಷ್ಠ ಪಿಂಚಣಿಯನ್ನು ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ ಗರಿಷ್ಠ ಪಿಂಚಣಿ ಯಾವ ರೀತಿಯಾಗಿ ಹೆಚ್ಚಳ ಮಾಡಲಾಗಿದೆ ಆ್ಯಂಡ್ ಎಲ್ಲದಕ್ಕಿಂತ ಮೇಲಾಗಿ ಎಪ್ಪತ್ತು ವರ್ಷ ಮೇಲ್ಪಟ್ಟಿರುವಂತಹ ಸರ್ಕಾರಿ ನೌಕರು ಯಾನ್ ಪಿಂಚಣಿದಾರರಿದ್ದಾರೆ ಅವರಿಗೆ ಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಏನಕ್ಕೆಂದರೆ ಅವರಿಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ಗಾಗಿ ಅಥವಾ ಅವರಿಗೆ ಸಂಧ್ಯಾಕಾಲದಲ್ಲಿ ಕಾಯಿಲೆಗಳು ಜಾಸ್ತಿ ಬರ್ತಾ ಇರೋದರಿಂದ ಮತ್ತು ಇನ್ನೊಂದು ಪ್ರಮುಖವಾಗಿರುವಂಥ ಕಾರಣ ಅಂದರೆ ಆ ಒಂದು ರಿಟೈರ್ಮೆಂಟ್ನ ನಂತರ ಬೇರೆ ಯಾವುದೇ ರೀತಿಯಾದಂಥ ಇನ್ಕಮ್ ಸೋರ್ಸ್ ಇರದೇ ಇರೋದರಿಂದ ಅಂತಹ ಸರ್ಕಾರಿ ನೌಕರರನ್ನು ಪಿಂಚಣಿದಾರರನ್ನು ಗುರುತಿಸಿ ಅವರಿಗೆ ಹೆಚ್ಚಿನ ಹದಿನೈದರಿಂದ ಹತ್ತರಿಂದ ಹದಿನೈದು ಪರ್ಸೆಂಟ್ ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಅಂತ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ತಮ್ಮ ಒಂದು ಫೈನಲ್ ರಿಪೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತಿರುವಂಥ ಒಂದು ಸಮಯದಲ್ಲಿ ಹೈಲೈಟ್ ಮಾಡಿದ್ದಾರೆ ಅಂಡರ್ ಕುಟುಂಬ ನಿವೃತ್ತಿ ವೇತನ ಮತ್ತು ಪಿಂಚಣಿದಾರರ ಸೌಲಭ್ಯಗಳು ಈ ಒಂದು ಸೆಕ್ಷನ್ ಅಡಿಯಲ್ಲಿ ಈ ಒಂದು ಪಾಯಿಂಟನ್ನು ತುಂಬ ಇಂಪಾರ್ಟೆಂಟಾಗಿ ಮೆನ್ಷನ್ ಮಾಡಲಾಗಿತ್ತು ಸೊ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಆ್ಯಂಡ್ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಪ್ರೆಸೆಂಟ್ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಸಂಬಳವನ್ನು ನೀಡಲಾಗಿದೆ ಸೊ ಅದರಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಮೂವತ್ತೊಂದು ಪರ್ಸೆಂಟ್ ಡಿ ಎನ ಬೇಸಿಕ್ನೊಂದಿಗೆ ಮೆರ್ಜ್ ಮಾಡಿ ಟೋಟಲ್ ಆಗಿ ಐವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ವೇತನದಲ್ಲಿ ಹೆಚ್ಚಳ ಆಗೋದಕ್ಕೆ ಒಂದು ಏಳನೇ ವೇತನ ಆಯೋಗ ಕಾರಣವಾಯಿತು ಸೊ ಅದಾದ ನಂತರ ಈ ಒಂದು ಆರ್ಥಿಕ ಸೌಲಭ್ಯ ಏನಿದೆ ಇದು ಇನ್ನೂ ಕೂಡ ಸರ್ಕಾರಿ ನೌಕರರು ಅಂದರೆ ಪಿಂಚಣಿದಾರರೇನಿದ್ದಾರೆ ಆ ಒಂದು ಪಿಂಚಣಿದಾರರಿಗೆ ಈ ಒಂದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಪಿಂಚಣಿ ಇನ್ನೂ ಕೂಡ ದೊರೆತಿಲ್ಲ ಆದರೆ ಇದೇ ತಿಂಗಳಿನಿಂದ ಪಿಂಚಣಿದಾರರ ಒಂದು ಪರಿಷ್ಕೃತ ಪಿಂಚಣಿಯನ್ನು ನೀಡಲಾಗುವುದು ಆ್ಯಂಡ್ ಇದರ ಜೊತೆಗೇ ಅರಿಯರ್ಸನ್ನು ಕೂಡ ನೀಡಲಾಗುವುದು ಅಂತ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಸರ್ಕಾರದ ಕಡೆಯಿಂದ ಇಲ್ಲಿ ಬರ್ತಾ ಇದೆ ಏನಕ್ಕೆ ಆಗಸ್ಟಿಂದ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ ಮಾಡಲಾಗಿದೆ ಸೊ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೊ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡು ತಿಂಗಳ ಅರಿಯರ್ಸನ್ನು ಕೂಡ ಪಿಂಚಣಿದಾರರಿಗೆ ನೀಡಲಾಗುತ್ತೆ ಆ್ಯಂಡ್ ಅದರ ಜೊತೆಗೇನೆ ಪ್ರೆಸೆಂಟ್ ಏನು ಅಕ್ಟೋಬರ್ ಇದೆ ಇದೇ ಒಂದು ತಿಂಗಳಲ್ಲಿ ಪರಿಷ್ಕೃತ ಪಿಂಚಣಿಯನ್ನು ಒಂದು ಪಿಂಚಣಿದಾರರ ಅಕೌಂಟ್ಗೆ ನೀಡಲಾಗುವುದು ಅಂತ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ಸೂತ್ರಗಳ ಪ್ರಕಾರ ಸೊ ಈ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಸೆವೆಂತ್ ಪೇ ಕಮಿಷನ್ ನಿವೃತ್ತ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆ ಅಂತ ಹೇಳಲಾಗ್ತಾ ಇದೆ ಕುಟುಂಬ ನಿವೃತ್ತಿ ವೇತನ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಬರ್ತಾ ಇರುವಂಥದ್ದು ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವ ಐದುನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ದಿನಾಂಕ ಒಂದು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರ ನಿವೃತ್ತಿ ವೇತನ ಮತ್ತು ದಿನಾಂಕ ಒಂದು ಏಳು ಎರಡು ಸಾವಿರದ ಐದರ ಪೂರ್ವದಲ್ಲಿ ನಿವೃತ್ತಿಯಾದವರ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕರಣೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಲಾಗಿದೆ ಈ ಪಿಂಚಣಿಗಳನ್ನು ಏಕೆ ಪರಿಷ್ಕರಣೆ ಮಾಡಬೇಕು ಎಂದು ಶಿಫಾರಸುಗಳನ್ನು ಮಾಡಿದೆ ಆ ಕುರಿತು ಮಾಹಿತಿ ಇಲ್ಲಿದೆ ಕರ್ನಾಟಕ ಸರ್ಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಜಾರಿಗೆ ಬರುವಂತೆ ಏಳನೇ ರಾಜ್ಯ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ನೀಡಲಾಗಿದೆ ಆಲ್ರೆಡಿ ಒಂದು ಸ್ಪೆಷಲ್ ಸೆಷನನ್ನು ಕರೆದು ಏಳನೇ ರಾಜ್ಯ ವೇತನ ಆಯೋಗ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಜಾರಿಗೆ ಬರುವಂತೆ ಆಲ್ರೆಡಿ ಅದಕ್ಕೆ ನಿರ್ದೇಶನಗಳನ್ನು ಒಪ್ಪಿಗೆಯನ್ನು ನೀಡಲಾಗಿದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪಾಯಿಂಟ್ ಏನು ಹೇಳುತ್ತೆ ಅಂತ ನೀವು ನೋಡ್ತಾ ಹೋದರೆ ಸೊ ಇಲ್ಲಿದೆ ನೋಡಿ ಮಾಹಿತಿ ಆಯೋಗದ ಮುಂದೆ ನಿರಂತರವಾಗಿ ಮರುಸ್ಥಾಪಿಸಿರುವ ವಿಷಯವೆಂದರೆ ಬಹಳ ವರ್ಷಗಳ ಹಿಂದೆ ನಿವೃತ್ತಿಯಾದ ನೌಕರರ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕರಣೆ ಅಂದರೆ ತುಂಬ ಸೀನಿಯರ್ ಪಿಂಚಣಿದಾರರೇನಿದ್ದಾರೆ ಅವರ ಒಂದು ವೇತನವನ್ನು ಪರಿಷ್ಕರಣೆ ಮಾಡಬೇಕು ಅಂತ ದಿನಾಂಕ ಒಂದು ಏಳು ಎರಡು ಸಾವಿರದ ಐದರ ಪೂರ್ವದಲ್ಲಿ ನಿವೃತ್ತರಾದ ಕುಟುಂಬ ನಿವೃತ್ತಿ ವೇತನವನ್ನು ಪರಿಷ್ಕರಿಸಲು ಕೋರಿ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳಿಂದಲೂ ಆಯೋಗವು ಕೋರಿಕೆಯನ್ನು ಸ್ವೀಕರಿಸಿರುತ್ತದೆ ಈ ಕುರಿತು ಹಲವು ಮನೆಗಳನ್ನು ಸ್ವೀಕರಿಸುವುದರಿಂದ ಆಯೋಗವು ಈ ವಿಷಯವನ್ನು ಇನ್ನೂ ವಿಸ್ತೃತವಾಗಿ ಚರ್ಚಿಸುವ ಅಗತ್ಯವಿದೆ ಮನಗಂಡಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಸೊ ಇದಾದ ಮೇಲೆ ಫರ್ದರ್ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಈ ವಿಷಯದ ಹಿನ್ನೆಲೆ ಈ ಮುಂದಿನಂತಿದೆ ದಿನಾಂಕ ಒಂದು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರು ಅದರ ನಂತರ ವರ್ಷಗಳಲ್ಲಿ ನಿವೃತ್ತಿಯಾದ ನೌಕರರಿಗೆ ಹೋಲಿಸಿಕೊಂಡಾಗ ಕಡಿಮೆ ನಿವೃತ್ತಿ ವೇತನವನ್ನು ಪಡೆಯುತ್ತಿದ್ದು ಇದಕ್ಕೆ ಪ್ರಮುಖ ಕಾರಣ ಅವರು ನಿವೃತ್ತಿಯ ಸಂದರ್ಭದಲ್ಲಿ ಪಡೆದ ಅಂತಿಮ ವೇತನ ಕಡಿಮೆಯಾಗಿದ್ದುದು ಎಂದು ಗಮನಿಸಿದೆ ಐದನೇ ರಾಜ್ಯ ವೇತನ ಆಯೋಗವು ಗರಿಷ್ಠ ಅರ್ಹತಾದಾಯಕ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದ ನೌಕರರಿಗೆ ಅವರು ನಿವೃತ್ತಿ ಹೊಂದುವ ಸಮಯದಲ್ಲಿ ಧಾರಣೆ ಮಾಡಿದ್ದ ಹುದ್ದೆಯ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕನಿಷ್ಠ ಐವತ್ತರಷ್ಟು ನಿವೃತ್ತಿ ವೇತನವನ್ನು ನಿಗದಿಪಡಿಸಲು ಶಿಫಾರಸನ್ನು ಮಾಡಿತ್ತು ಸೊ ಅದಾದ ನಂತರ ಇಂತಹ ಪಿಂಚಣಿದಾರರಿಗೆ ಯಾವುದೇ ಏಕರೂಪದ ಕುಟುಂಬ ನಿವೃತ್ತಿ ವೇತನ ದರ ನಿಗದಿಯಾಗಿರುವುದಿಲ್ಲ ಮತ್ತು ನೌಕರರು ನಿವೃತ್ತಿ ಸಂದರ್ಭದಲ್ಲಿ ಅಂತಿಮವಾಗಿ ಪಡೆದ ವೇತನದ ಆಧಾರದ ಮೇಲೆ ಪಿಂಚಣಿಯು ಶೇಕಡಾ ಹದಿನೈದರಿಂದ ಶೇಕಡಾ ಮೂವತ್ತರವರೆಗೆ ನಿಗದಿಯಾಗಿರುವುದನ್ನು ಗಮನಿಸಲಾಗಿದೆ ಅಂದರೆ ಅಂತಿಮವಾಗಿ ಎಷ್ಟು ಪಡೆದಿದ್ದಾರೆ ಸಂಬಳ ಬೇಸಿಕ್ ಸಂಬಳ ಅದರ ಒಂದು ಹದಿನೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಅವರಿಗೆ ನಿಗದಿಪಡಿಸಲಾಗಿತ್ತು ಆ ಒಂದು ಟೈಮಲ್ಲಿ ಐದನೇ ವೇತನ ಆಯೋಗವು ಜಾರಿಯಲ್ಲಿರುವ ಕನಿಷ್ಠ ಮತ್ತು ಗರಿಷ್ಠ ಮಿತಿಗೊಳಪಟ್ಟು ಕೊನೆಯ ವೇತನದ ಶೇಕಡ ಮೂವತ್ತರಷ್ಟು ಏರಿಕೆಯಾದ ಕುಟುಂಬ ನಿವೃತ್ತಿ ವೇತನವನ್ನು ಸಂದಾಯ ಮಾಡಬೇಕು ಎಂದು ಶಿಫಾರಸು ಮಾಡಿರುತ್ತದೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು ಯಾವ ರೀತಿಯಾದಂಥ ಚೇಂಜಸ್ ಆಗ್ತಾ ಇದೆ ನೋಡಿ ಐದನೇ ವೇತನ ಆಯೋಗವು ಜಾರಿಯಲ್ಲಿರುವ ಕನಿಷ್ಠ ಮತ್ತು ಗರಿಷ್ಠ ಮಿತಿಗೊಳಪಟ್ಟು ಕೊನೆಯ ವೇತನದ ಶೇಕಡ ಮೂವತ್ತರಷ್ಟು ಏರಿಕೆಯಾದ ಕುಟುಂಬ ನಿವೃತ್ತಿ ವೇತನವನ್ನು ಸಂದಾಯ ಮಾಡಬೇಕು ಎಂದು ಶಿಫಾರಸನ್ನು ಇಲ್ಲಿ ಮಾಡಲಾಗ್ತಾ ಇರುವಂಥದ್ರ ಬಗ್ಗೆ ನೀವು ಮಾಹಿತಿಯನ್ನು ನೋಡ್ತಾ ಇದ್ದೀರಾ ಈ ಶಿಫಾರಸುಗಳಿಗೆ ಭಿನ್ನವಾಗಿ ಅಂತಹ ನಿವೃತ್ತಿಯಾದ ನೌಕರರ ಅಥವಾ ಕುಟುಂಬಗಳಿಗೆ ಅವರ ವಯಸ್ಸಿನ ಆಧಾರದ ಮೇಲೆ ಅವರ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಹೆಚ್ಚಿಸುವ ಪರಿಹಾರವನ್ನು ನೀಡಲು ಸರ್ಕಾರವು ನಿರ್ಧರಿಸಿರುತ್ತದೆ ನೋಡಿ ಸರ್ಕಾರ ಆಲ್ರೆಡಿ ನಿರ್ಧಾರವನ್ನು ಮಾಡಿರುವಂಥದ್ದು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರುವಂಥ ಆದೇಶ ತುಂಬ ಬೇಗ ಬರಲಿದೆ ಈ ಶಿಫಾರಸುಗಳಿಗೆ ಭಿನ್ನವಾಗಿ ಅಂತಹ ನಿವೃತ್ತಿಯಾದ ನೌಕರರ ಅಥವಾ ಕುಟುಂಬಗಳಿಗೆ ಅವರ ವಯಸ್ಸಿನ ಆಧಾರದ ಮೇಲೆ ಅವರ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಹೆಚ್ಚಿಸುವ ಪರಿಹಾರವನ್ನು ನೀಡಲು ಸರ್ಕಾರ ನಿರ್ಧರಿಸಿರುತ್ತದೆ ಅದರಂತೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರಂದು ಎಂಬತ್ತು ಮತ್ತು ಎಂಬತ್ತೈದು ವರ್ಷಗಳ ನಡುವಿನ ವಯಸ್ಸಿನ ನಿವೃತ್ತರಿಗೆ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಎಂಬತ್ತೈದರಿಂದ ತೊಂಬತ್ತು ವರ್ಷದವರಿಗೆ ಮೂವತ್ತು ಪರ್ಸೆಂಟ್ ಮತ್ತು ತೊಂಬತ್ತು ವರ್ಷಗಳ ಮೇಲ್ಪಟ್ಟ ನೌಕರರಿಗೆ ಶೇಕಡಾ ಐವತ್ತರಷ್ಟು ಹೆಚ್ಚಿನ ನಿವೃತ್ತಿ ವೇತನವನ್ನು ನೀಡಲಾಗಿದೆ ಇದನ್ನು ಕೇವಲ ದಿನಾಂಕ ಒಂದು ಏಳು ಎರಡು ಸಾವಿರದ ಹತ್ತೊಂಬತ್ತು ನೂರ ಮೊದಲು ನಿವೃತ್ತಿಯಾದ ನೌಕರರಿಗೆ ಮಾತ್ರ ಅನ್ವಯಿಸಲಾಗಿದೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಯಾರಿಗೆ ಅನ್ವಯಿಸಲಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ ಎಂಬತ್ತರಿಂದ ಎಂಬತ್ತೈದು ವರ್ಷ ಅಂದರೆ ಈ ರೀತಿಯಾದಂಥದ್ದು ಎಂಬತ್ತರಿಂದ ಎಂಬತ್ತೈದು ವರ್ಷಗಳ ನಡುವಿನ ವಯಸ್ಸಿನ ನಿವೃತ್ತರಿಗೆ ಶೇಕಡ ಇಪ್ಪತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ನೀಡಲಾಗ್ತಾ ಇದೆ ಅಂದರೆ ನೀಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಎಂಬತ್ತೈದರಿಂದ ತೊಂಬತ್ತು ವರ್ಷ ವಯಸ್ಸು ಹೊಂದಿರುವಂಥವರಿಗೆ ಶೇಕಡಾ ಮೂವತ್ತರಷ್ಟು ಎಕ್ಸ್ಟ್ರಾ ತೊಂಬತ್ತು ವರ್ಷ ಮೇಲ್ಪಟ್ಟಂತಹ ಒಂದು ಸರ್ಕಾರಿ ನೌಕರರಿಗೆ ಶೇಕಡ ಐವತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ನೀಡಲಾಗಿದೆ ಅದನ್ನು ನೀಡೋದಕ್ಕೆ ಸರ್ಕಾರ ಮಂಜೂರು ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಇದಾದ ಮೇಲೆ ಸರ್ಕಾರ ಏಕೆ ಅಂಗೀಕರಿಸಿಲ್ಲ ಪ್ರೆಸೆಂಟ್ ಏನಿದು ಪ್ರಪೋಸ್ ಮಾಡಲಾಗ್ತಾ ಇದೆ ಬೇರೆ ಒಂದು ಅಪ್ಡೇಟ್ ಇದೆ ಅದರ ಬಗ್ಗೆ ನೋಡೋಣ ಈ ವಿಷಯವನ್ನು ಆರನೇ ರಾಜ್ಯ ವೇತನ ಆಯೋಗವು ಸಹ ಪರಿಶೀಲಿಸಿದ್ದು ದಿನಾಂಕ ಒಂದು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರಿಗೆ ಪಾವತಿಸಬಹುದಾದ ನಿವೃತ್ತಿ ವೇತನ ಮತ್ತು ದಿನಾಂಕ ಒಂದು ಏಳು ಎರಡು ಸಾವಿರದ ಐದಕ್ಕೆ ಮೊದಲು ನಿವೃತ್ತಿಯಾದ ನೌಕರರ ಕುಟುಂಬ ನಿವೃತ್ತಿ ವೇತನ ಗಣನೀಯವಾಗಿ ಕಡಿಮೆ ಇರುವುದನ್ನು ಗಮನಿಸಿ ಐದನೇ ವೇತನ ಆಯೋಗದ ಶಿಫಾರಸುಗಳನ್ನು ಪುನರ್ ಸೊ ಇದಾದ ಮೇಲೆ ಬೇಸಿಕಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ ಇದನ್ನು ನೋಡೋಣ ಆಲ್ ರೈಟ್ ಸೊ ಫರ್ದರ್ ಮಾಹಿತಿ ದಿನಾಂಕ ಒಂದು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರಿಗೆ ಇದನ್ನು ಪುನರುಚ್ಚಿಸಿ ಆತ ಅಥವಾ ಆಕೆಯ ನಿವೃತ್ತಿ ಸಂದರ್ಭದಲ್ಲಿ ಧಾರಣೆ ಮಾಡಿದ್ದ ಹುದ್ದೆಗೆ ಅನುಗುಣವಾಗಿ ಕನಿಷ್ಠ ಪರಿಷ್ಕೃತ ವೇತನ ಶ್ರೇಣಿಯ ಶೇಕಡಾ ಐವತ್ತರಷ್ಟಕ್ಕೆ ನಿವೃತ್ತಿ ವೇತನವನ್ನು ಪರಿಷ್ಕರಣೆ ಮಾಡಬೇಕು ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಶೇಕಡಾ ಮೂವತ್ತರಷ್ಟಕ್ಕೆ ನಿಗದಿಗೊಳಿಸಬೇಕು ಎಂದು ಶಿಫಾರಸನ್ನು ಮಾಡಿತು ಅದಾದ ಮೇಲೆ ಏನಾಗುತ್ತೆ ದಿನಾಂಕ ಒಂದು ಏಳು ಎರಡು ಸಾವಿರದ ಐದಕ್ಕೂ ಮೊದಲು ನಿವೃತ್ತಿಯಾದಂತಹ ನೌಕರರು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಸೌಲಭ್ಯಗಳನ್ನು ಮೂರು ಸಂದರ್ಭಗಳಲ್ಲಿ ಅಂದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಐದು ಒಂದು ನಾಲ್ಕು ಎರಡು ಸಾವಿರದ ಹನ್ನೆರಡು ಮತ್ತು ಒಂದು ಏಳು ಎರಡು ಸಾವಿರದ ಹದಿನೇಳರಂದು ಪರಿಷ್ಕರಿಸಲಾಗಿರುತ್ತದೆ ಎಂದು ಹಾಗೂ ಆರನೇ ರಾಜ್ಯ ವೇತನ ಆಯೋಗದ ಶಿಫಾರಸ್ಸು ಪರಿಗಣಿಸಿದಲ್ಲಿ ಹಲವಾರು ಆಡಳಿತಾತ್ಮಕ ಸಮಸ್ಯೆಗಳು ಎದುರಾಗಬಹುದು ಎಂಬ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಈ ಒಂದು ಶಿಫಾರಸನ್ನು ಅಂಗೀಕರಿಸುವುದಿರುವುದಿಲ್ಲ ಇಂತಹ ಪಿಂಚಣಿದಾರರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ವಾಸ್ತವವಾಗಿ ಮೂರು ಬಾರಿ ಪರಿಷ್ಕರಿಸಲಾಗಿದ್ದರೂ ನೌಕರನು ನಿವೃತ್ತಿಯ ಸಂದರ್ಭದಲ್ಲಿ ಅಂತಿಮವಾಗಿ ಪಡೆದ ವೇತನದ ಆಧಾರದ ಮೇಲೆ ಪರಿಷ್ಕರಣೆಗಳನ್ನು ಮಾಡಲಾಗಿದೆ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಬಹಳ ವರ್ಷಗಳ ಹಿಂದೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ಪಿಂಚಣಿದಾರರು ಐದನೇ ಮತ್ತು ಆರನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದ್ದಲ್ಲಿ ಅವರು ಪಡೆಯಬಹುದಾಗಿದ್ದ ನಿವೃತ್ತಿ ವೇತನಕ್ಕಿಂತಲೂ ಗಣನೀಯವಾಗಿ ಕಡಿಮೆ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಪಡೆಯುತ್ತಿರುವಂಥದ್ದು ಮುಂದುವರೆದಿದೆ ಅಂದರೆ ಪಿಂಚಣಿದಾರರಿಗೆ ಐದನೇ ವೇತನ ಆಯೋಗದ ಒಂದು ಬೆನಿಫಿಟ್ಸನ್ನು ಕೂಡ ನೀಡಲಾಗಲಿಲ್ಲ ಆರನೇ ವೇತನ ಆಯೋಗದ ಬೆನಿಫಿಟ್ಸನ್ನು ಕೂಡ ನೀಡಲಾಗಲಿಲ್ಲ ಹಾಗಾಗಿ ಅವರು ಈ ಒಂದು ಪರಿಷ್ಕರಣೆ ಅವರಿಗೆ ಅನ್ವಯವಾಗಿದ್ದರೆ ಎಷ್ಟು ಪಿಂಚಣಿಯನ್ನು ಅಥವಾ ಕುಟುಂಬ ಪಿಂಚಣಿಯನ್ನು ಪಡಿತಾ ಇದ್ದರೋ ಅದಕ್ಕಿಂತ ತುಂಬ ಗಣನೀಯವಾಗಿ ಕಡಿಮೆ ಪಿಂಚಣಿಯನ್ನು ಕುಟುಂಬ ನಿವೃತ್ತಿ ವೇತನವನ್ನು ಇವಾಗ ಅವರು ಪ್ರೆಸೆಂಟ್ಲಿ ಪಡಿತಾ ಇದ್ದಾರೆ ಅನ್ನೋದು ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ಪಿಂಚಣಿದಾರರಿಗೆ ನೀಡುತ್ತಿರುವ ದರದಲ್ಲಿಯೇ ರಾಜ್ಯ ಸರ್ಕಾರವು ಎಂಬತ್ತು ವರ್ಷಗಳು ಮತ್ತು ಮೇಲ್ಪಟ್ಟ ಎಲ್ಲ ನಿವೃತ್ತ ವೇತನದಾರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಹೆಚ್ಚುವರಿ ನಿವೃತ್ತಿ ವೇತನವನ್ನು ನೀಡಲಾಗುತ್ತಿದೆ ಎಂಬುದನ್ನು ಗಮನಿಸಬಹುದಾಗಿದೆ ಈ ಹಿಂದೆ ಉಲ್ಲೇಖಿಸಿದಂತೆ ಇದು ಹೆಚ್ಚು ಕಡಿಮೆ ದಿನಾಂಕ ಒಂದು ಏಳು ಹತ್ತೊಂಬತ್ತು ನೂರ ತೊಂಬತ್ಮೂರರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರಿಗೆ ನೀಡಲಾಗುತ್ತಿರುವ ಹೆಚ್ಚುವರಿ ವೇತನದ ಮಾದರಿಯಲ್ಲಿದೆ ಇದರ ಪರಿಣಾಮವಾಗಿ ಎಂಬತ್ತು ವರ್ಷ ಮೇಲ್ಪಟ್ಟ ಎಲ್ಲ ಪಿಂಚಣಿದಾರರಿಗೆ ವಿಸ್ತರಿಸಲಾಗಿರುವ ಹಿನ್ನೆಲೆಯಲ್ಲಿ ಮೇಲೆ ಉಲ್ಲೇಖಿಸಿದಂತೆ ಇಂತಹ ನಿವೃತ್ತಿ ವೇತನದಾರರಿಗೆ ಅಥವಾ ಕುಟುಂಬ ವೇತನದಾರರಿಗೆ ನೀಡಲಾದ ಪರಿಹಾರವು ಯಾವುದೇ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುವುದಿಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ ದಯವಿಟ್ಟು ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗದೇ ಇದ್ದರೆ ಇನ್ನೊಂದು ಸತಿ ಈ ಒಂದು ವಿಡಿಯೋನ ನೋಡಿ ಖಂಡಿತವಾಗಲೂ ಕೂಡ ಅರ್ಥ ಆಗುತ್ತೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಯಾವ ರೀತಿಯಾಗಿ ಎಕ್ಸ್ಟ್ರಾ ಪೆನ್ಷನ್ ಇದೆ ಎಂಬತ್ತರಿಂದ ಎಂಬತ್ತೈದು ವರ್ಷ ಎಂಬತ್ತೈದರಿಂದ ತೊಂಬತ್ತು ವರ್ಷ ಮತ್ತು ತೊಂಬತ್ತು ವರ್ಷ ಮೇಲ್ಪಟ್ಟಿರುವಂತಹ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ಎಕ್ಸ್ಟ್ರಾ ಪೆನ್ಷನನ್ನು ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದು ಐದನೇ ಮತ್ತು ಆರನೇ ರಾಜ್ಯ ವೇತನ ಆಯೋಗಗಳು ಈ ಪರಿಸ್ಥಿತಿಯ ಕುರಿತು ಪ್ರಸ್ತಾಪಿಸಿರುವ ವಿಷಯ ಇನ್ನೂ ಹಾಗೆಯೇ ಉಳಿದಿರುವುದರಿಂದ ದಿನಾಂಕ ಒಂದು ಹನ್ನೆರಡು ಹತ್ತೊಂಬತ್ತು ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿ ಹೊಂದಿದ ಯಾವುದೇ ನೌಕರರು ಅಥವಾ ಆಕೆಯು ನಿವೃತ್ತಿಯ ಸಂದರ್ಭದಲ್ಲಿ ಧಾರಣೆ ಮಾಡಿದ ಹುದ್ದೆಯ ಪ್ರಸ್ತುತ ವೇತನದ ಕನಿಷ್ಠ ಮೊತ್ತದ ಶೇಕಡ ಐವತ್ತರಷ್ಟನ್ನು ಆತ ಅಥವಾ ಆಕೆಗೆ ಸಲ್ಲಿಸಬೇಕಾದ ನಿವೃತ್ತಿ ವೇತನವೊಂದು ಪರಿಗಣಿಸಲು ಮತ್ತು ದಿನಾಂಕ ಒಂದು ಏಳು ಎರಡು ಸಾವಿರದ ಐದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರಿಗೆ ಆತ ಅಥವಾ ಆಕೆಯು ನಿವೃತ್ತಿಯ ಸಂದರ್ಭದಲ್ಲಿ ಧಾರಣೆ ಮಾಡಿದ ಹುದ್ದೆ ಪ್ರಸ್ತುತ ವೇತನದ ಕನಿಷ್ಠ ಮೊತ್ತದ ಶೇಕಡ ಮೂವತ್ತರಷ್ಟು ನಿವೃತ್ತಿ ವೇತನವನ್ನು ನಿಗದಿಪಡಿಸಬೇಕೆಂದು ಆಯೋಗವು ಪುನರ್ ಉಚ್ಚರಿಸಿರುತ್ತದೆ ಈ ಶಿಫಾರಸನ್ನು ಭವಿಷ್ಯಾವರ್ತಿಯಾಗಿ ಮಾತ್ರ ಜಾರಿಗೆ ಬರುವುದಕ್ಕೆ ಅನ್ವಯಿಸತಕ್ಕದ್ದು ಇಂತಹ ನಿವೃತ್ತಿ ವೇತನದಾರರು ಅಥವಾ ಕುಟುಂಬ ನಿವೃತ್ತಿ ವೇತನದಾರರ ಸಂಖ್ಯೆಯು ಅತಿ ಕಡಿಮೆ ಇದ್ದು ಅವರ ಪಿಂಚಣಿ ಪರಿಷ್ಕರಣೆಯಿಂದ ಒಟ್ಟಾರೆ ವೇತನ ವೆಚ್ಚದಲ್ಲಿ ಆಗುವ ಪರಿಣಾಮ ಸೀಮಿತವಾಗಿರತಕ್ಕದ್ದು ಎಂದು ಆಯೋಗವು ಕೂಡ ಹೇಳಿರುವಂಥದ್ದು ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಿವೃತ್ತಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇಲ್ಲಿ ಬರ್ತಾ ಇರುವಂಥದ್ದು ಏನು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಎಂಬತ್ತರಿಂದ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ತೊಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಕ್ರಮವಾಗಿ ಹದಿನೈದು ಇಪ್ಪತ್ತು ಮತ್ತು ಐವತ್ತು ಪರ್ಸೆಂಟರಷ್ಟು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಅಧಿಕೃತವಾಗಿರುವಂತಹ ಒಂದು ಪರಿಗಣನೆಗೆ ಇದನ್ನು ತೆಗೆದುಕೊಳ್ಳಬೇಕು ಅಂತ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಸರ್ಕಾರ ತುಂಬ ಬೇಗ ಅಧಿಕೃತವಾಗಿ ಒಂದು ಡಿಸಿಷನ್ನ ತೆಗೆದುಕೊಂಡು ಸರ್ಕಾರಿ ನೌಕರರಿಗೆ ಸ್ಪೆಷಲಿ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಏನಕ್ಕೆಂದರೆ ಐದು ಮತ್ತು ಆರನೇ ವೇತನ ಆಯೋಗದ ಅಡಿಯಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಪರಿಷ್ಕರಣೆ ಆಗಿರಲಿಲ್ಲ ಸೊ ಹಾಗಾಗಿ ಸರ್ಕಾರಿ ನೌಕರು ಈ ಒಂದು ಏಳನೇ ವೇತನ ಆಯೋಗದಲ್ಲಿ ಪಿಂಚಣಿಯನ್ನು ಪರಿಷ್ಕರಣೆ ಬೇಕು ಅಂತ ಒಂದು ಪಟ್ಟನ್ನು ಹಿಡಿದಿದ್ದು ಇಲಾಖೆಗಳ ಕಡೆಯಿಂದ ಮತ್ತು ನಿವೃತ್ತ ಸರ್ಕಾರಿ ನೌಕರರುಗಳ ಒಂದು ಸಂಘ ಸಂಸ್ಥೆಗಳ ಕಡೆಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗ್ತಾ ಇದೆ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆ್ಯಂಡ್ ಈ ಒಂದು ಮಾಹಿತಿಯನ್ನು ಆದಷ್ಟು ಜಾಸ್ತಿ ಜನರಿಗೆ ಶೇರ್ ಮಾಡಿ ಆವಾಗಲೇ ನಮ್ಮ ಒಂದು ಪಿಂಚಣಿದಾರರ ಬೇಡಿಕೆಗಳು ಸರ್ಕಾರಕ್ಕೆ ತಲುಪುತ್ತೆ ಎರಡು ಮೂರು ಮೂರು ವೇತನ ಆಯೋಗದಲ್ಲಿ ಆಗದೆ ಇರುವಂತಹ ಒಂದು ಕೆಲಸ ಈ ಒಂದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಆಗಲಿ ಅಂತ ಆಸಿಸುತ್ತಾ ನಾವು ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡೋಣ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ